ನಡೆದಿದೆ. ತಿರುವನಂತಪುರಕ್ಕೆ ರೈಲಿನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳವನ್ನು ನೀಡಲಾಗಿದೆಯಂತೆ. ಸೊ ಏನು ಲೈಂಗಿಕ ಕಿರುಕುಳ ನೀಡಲಾಗಿದೆ, ಯಾರು ನೀಡಿದ್ದು, ಮತ್ತು ಈ ಪ್ರಕರಣ ಬೆಳಕಿಗೆ ಬಂದಿದೆ, ಹೇಗೆ ದೂರನ್ನು ಏನಾದರೂ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ. ಕನ್ನಡದ ಸಂತೆಯಲ್ಲಿ ನಿಂತ ಕಬೀರ್ ಅನ್ನುವ ಚಿತ್ರದಲ್ಲಿ ಈಕೆ ನಟನೆಯನ್ನು ಮಾಡಿದ್ದು. ಸೊ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಮಾಹಿತಿಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಬಂದ ಮಾಹಿತಿ ಪ್ರಕಾರ ಮಲಯಾಳಂ ನಟಿ ಸನುಷಾಗೆ ಲೈಂಗಿಕ ಕಿರುಕುಳವನ್ನು ನೀಡಲಾಗಿದೆ ಅಂತ. ಕನ್ಯಾಕುಮಾರಿಯ ಸನುಷಾ, ನೀವು ನೋಡ್ತಾ ಇದ್ದೀರಿ ಕನ್ನಡದ ಸಂತೆಯಲ್ಲಿ ನಿಂತ ಕಬೀರ ಚಿತ್ರವನ್ನು ನಾವು ನೆನಪು ಮಾಡಿಕೊಂಡ್ರೆ ಈಕೆಯ ಮುಖ ಕೂಡ ನೆನಪಿಗೆ ಬರುತ್ತೆ. ತಿರುವನಂತಪುರಕ್ಕೆ ರೈಲಿನಲ್ಲಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳವನ್ನು ಈಕೆಗೆ ನೀಡಲಾಗಿದೆಯಂತೆ. ಸೊ ಇದರ ಬಗ್ಗೆ ಇನ್ನಷ್ಟು ಡೀಟೇಲನ್ನು ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರ ಏನಾದರೂ ದಾಖಲಾಗಿದೆಯಾ, ಪೊಲೀಸರೇ ಕಂಪ್ಲೇಂಟನ್ನು ಈಕೆ ಕೊಟ್ಟಿದ್ದಾಳ ಅನ್ನೋದು ಗೊತ್ತಿಲ್ಲ ಇನ್ನು. ಸೊ ಒಟ್ಟು ಈಗ ಪ್ರಕರಣವಂತೂ ಬೆಳಕಿಗೆ ಬಂದಿದೆ. ಕನ್ಯಾಕುಮಾರಿಯ ಆಂಟೋ ಬೋಸ್ ಅನ್ನುವಂಥದ್ರಿಂದ ಅನುಚಿತ ವರ್ತನೆ, ಆತ ಈಕೆಗೆ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾನಂತೆ. ಕನ್ನಡದ ಸಂತೆಯಲ್ಲಿ ನಿಂತ ಕಬೀರ ಚಿತ್ರದಲ್ಲೂ ಕೂಡ ಈಕೆ ನಟನೆಯನ್ನು ಮಾಡಿದ್ದು. ತಿರುವನಂತಪುರಕ್ಕೆ ರೈಲಿನಲ್ಲಿ ತೆರಳುತ್ತಾ ಇದ್ದಾಗ ಲೈಂಗಿಕ ಕಿರುಕುಳವನ್ನು ಆಂಟೋ ಬೋಸ್ ಎನ್ನುವಂಥ ವ್ಯಕ್ತಿ ಈಕೆಗೆ ನೀಡಿದ್ದಾನಂತೆ. ಮವೇಲಿ ಎಕ್ಸ್ಪ್ರೆಸ್, ಯಾವ ರೈಲು ಅಂತಂದರೆ ಮವೇಲಿ ಎಕ್ಸ್ಪ್ರೆಸ್ ಅಂತ ಹೇಳಲಾಗ್ತಾ ಇದೆ. ಕನ್ಯಾಕುಮಾರಿಯ ಆಂಟೋ ಬೋಸ್ ಅಂಬಾತ ಈತ ಅನುಚಿತ ವರ್ತನೆಯನ್ನು ಈಕೆ ಜೊತೆ ತೋರಿದ್ದಾನಂತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹುಶಃ ದೂರು ಕೂಡ ದಾಖಲಾಗಿರ್ಬೋದು. ಸೊ ಯಾವ ರೀತಿ ಲೈಂಗಿಕ ಕಿರುಕುಳವನ್ನು ಈತ ನೀಡಿದ್ದಾನೆ, ಅನುಚಿತ ವರ್ತನೆಯನ್ನು ಈಕೆ ಜೊತೆ ತೋರಿದ್ದಾನೆ, ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಸಿಗಬೇಕಾಗಿದೆ. ಸದ್ಯಕ್ಕೆ ಮವೇಲಿ ಎಕ್ಸ್ಪ್ರೆಸ್ನಲ್ಲಿ ಈಕೆ ತೆರಳುತ್ತಿದ್ದಾಗ ಆಂಟೋ ಬೋಸ್ ಎಂಬಾತ ಈಕೆಗೆ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾನಂತೆ. ಹಾಗೆಯೇ ಈಕೆ ಜೊತೆ ಅನುಚಿತ ವರ್ತನೆಯನ್ನು ತೋರಿದ್ದಾನಂತೆ.